ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. ದೇಶದಾದ್ಯಂತ ಹೋರಾಟ. ದೇಶದಾದ್ಯಂತ ನೀಟ್ ಪರೀಕ್ಷೆ ಬೇಡ ಅಂಥೇಳಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಆಕ್ರೋಶದ ಕಟ್ಟೆಯೊಡೆದಿದೆ. ರಾಜ್ಯದಲ್ಲಿಯೂ ಕೂಡ ಅಕ್ರಮ ಸರಿಪಡಿಸದೆ ಹೋದರೆ ಉಗ್ರ ಹೋರಾಟ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಹೋರಾಟದ ಎಚ್ಚರಿಕೆಯನ್ನು ಕನ್ನಡ ಪರ ಸಂಘಟನೆಗಳು ನೀಡಿದ್ದಾವೆ. ನೀಟ್ ಪರೀಕ್ಷೆ ಬೇಡ, ಸಿಇಟಿ ಜಾರಿಗೊಳಿಸಿ ಅನ್ನುವಂತಹ ಆಗ್ರಹ ಕೇಳಿಬರ್ತಾ ಇದೆ. ಸ್ನೇಹಿತರೆ, ಎಐಡಿಎಸ್ಒ ಕರ್ನಾಟಕ ರಾಜ್ಯ ಸಮಿತಿಯಿಂದ ಮಾತಾಡ್ತಿರೋದು. ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರುವಂಗೆ ನೀಟ್ ಎಕ್ಸಾಮಿನೇಷನ್ ವಿಷಯದಲ್ಲಿ ದೇಶದಾದ್ಯಂತ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿತ್ತು. ಈಗ ಅದರ ಬೆನ್ನಲ್ಲೇ NTA ಏನು ನೀಟ್ ನೆಟ್ ಎಕ್ಸಾಮ್ನ ಆಯೋಜಿಸಿತ್ತು, ಅದನ್ನು ಶಿಕ್ಷಣ ಸಚಿವಾಲಯ ರದ್ದುಗೊಳಿಸಿದೆ. ಎಕ್ಸಾಮಿನೇಷನ್ ನೆಕ್ಸ್ಟ್ ಡೇನೆ ಇದನ್ನು ಮಾಡಿದ್ದು ಬಹಳ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಿಮ್ಮೆಲ್ರಿಗೂ ಗೊತ್ತಿರುವಂಗೆ ವಿದ್ಯಾರ್ಥಿಗಳು ಬಹಳ ಪರಿಶ್ರಮ ಪಟ್ಟು ಹಲವಾರು ವರ್ಷಗಳಿಂದ ಈ ಎಕ್ಸಾಮಿನೇಷನ್ಗೆ ರೆಡಿ ಆಗ್ತಾರೆ. ಅಷ್ಟೇ ಅಲ್ಲ, ಅವ್ರು ಎಕ್ಸಾಮ್ ಕೊಡೋಕೆ ಬರಬೇಕಾದ್ರೆ ಪ್ರಯಾಣ ಶುಲ್ಕ ಅಂತಿರುತ್ತೆ, ಎಕ್ಸಾಮಿನೇಷನ್ ಫೀಸ್ ಅಂತಿರುತ್ತೆ, ಅಲ್ಲಿ ಬಂದವರು ವಸತಿ ಮಾಡಬೇಕು, ಇದೆಲ್ಲದಕ್ಕೆ ಯಾರು ಹೊಣೆ? ಸೊ ಈ ಥರದ ನಡೆಯನ್ನು AIDSO ಖಂಡಿಸ್ತಾ ಇದೆ. ಜೊತೆಗೆ ಇದ್ರ ಮೂಲಕ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ, NTA ಈ ಥರದ ಎಕ್ಸಾಮಿನೇಷನ್ ನಡೆಸೋದಕ್ಕೆ ಎಷ್ಟು ಅಸಮರ್ಥವಾಗಿದೆ, ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ AIDSO ಕರ್ನಾಟಕ ರಾಜ್ಯ ಸಮಿತಿಯಿಂದ ಈ ನೀಟು ಮತ್ತು ನೆಟ್ ಎಕ್ಸಾಮಿನೇಷನ್ ವಿಷಯವಾಗಿ ಸರಿಯಾದ ತನಿಖೆ ನಡೆಯುವವರೆಗೂ ಕೂಡ ನೀಟ್ ಕೌನ್ಸಿಲ್ನ ಮುಂದಕ್ಕೆ ಹಾಕಬೇಕು. ಜೊತೆಗೆ ಸರಿಯಾದ ಪಾರದರ್ಶಕವಾದಂತಹ ತನಿಖೆ ನಡೆಸಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು. ಇದರ ಮೂಲಕ ಏನೀ ಟ್ಯೂಷನ್ ಮಾಫಿಯಾಗಳಿದೆ, ಹಲವಾರು ಕೋಚಿಂಗ್ ಮಾಫಿಯಾಗಳಿದನ್ನು ಅದನ್ನು ವಿರೋಧಿಸಬೇಕು, ಸಾರ್ವಜನಿಕ ಶಿಕ್ಷಣನ ಬಲಪಡಿಸಬೇಕು ಅಂಥೇಳಿ AIDSO ಕರೆ ಕೊಡುತ್ತೆ. ಕೇಂದ್ರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧಿಸುವುದರ ಮುಖಾಂತರ ರಾಜ್ಯದ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಉತ್ತರ ಭಾರತದವರು ನಮ್ಮ ನೀಟನ್ನ ಫಲಿತಾಂಶವನ್ನ ಜಾಸ್ತಿ ತಗೊಂಡು ನಮ್ಮ ಕರ್ನಾಟಕದ ಮೆಡಿಕಲ್ ಸೀಟ್ಗಳನ್ನ ಹೊಡಿತಾ ಇದ್ದಾರೆ. ಕರ್ನಾಟಕದಲ್ಲಿ 50ಕ್ಕೂ ಅಧಿಕ ಮೆಡಿಕಲ್ ಕಾಲೇಜ್ಗಳಿದ್ದಾವೆ. ಇಲ್ಲಿಯ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಎಲ್ಲವನ್ನ ನಮ್ಮ ರಾಜ್ಯ ಸರ್ಕಾರ ಯಾರಿಗೆ ಪ್ರಾಧ್ಯಾಪಕರಿಗೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆ ವ್ಯವಸ್ಥೆ ಇರ್ಬೋದು, ಕಟ್ಟಡಗಳು ಇರ್ಬೋದು, ಇದೆಲ್ಲ ನಮ್ಮ ಸರ್ಕಾರನೇ ಮಾಡಿದೆ. ಇದರ ಲಾಭವನ್ನ ಉತ್ತರ ಭಾರತದವರು ನೀಟ್ ಪರೀಕ್ಷೆ ಮುಖಾಂತರ ನುಗ್ಗುವುದ್ರ ಮುಖಾಂತರ ನಮ್ಮ ಬಡ ವಿದ್ಯಾರ್ಥಿಗಳು, ರೈತಪರ ವಿದ್ಯಾರ್ಥಿಗಳ ಸೀಟನ್ನ ಅವರು ಕಿತ್ಕೊಂತಾ ಇದ್ದಾರೆ. ಆದ್ರಿಂದ ಇದನ್ನ ನಾವು ತೀವ್ರವಾಗಿ ವಿರೋಧಿಸುವುದ್ರ ಮುಖಾಂತರ ಇವತ್ತು ತಮಿಳುನಾಡು ಹೇಳ್ತಾ ಇದೆ ನಾವು ನೀಟ್ ನೀಚೆ ಬರ್ತೀವಿ ಅಂತ. ಕರ್ನಾಟಕ ಸರ್ಕಾರ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳಿಗ್ಗೆ ನೀಟಿಂದ ಈಚೆ ಬರ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಅದು ಬರ್ಲಿಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆದರೂ ಸಹ ಯಾವ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ತಂತ್ರವನ್ನು ಉಪಯೋಗಿಸಿ ಕರ್ನಾಟಕದಲ್ಲಿರುವಂತಹ ಕನ್ನಡದ ಮಕ್ಕಳಿಗೆ ಹಳೆ ವ್ಯವಸ್ಥೆ ಮುಖಾಂತರ ವೈದ್ಯಕೀಯ ಶಿಕ್ಷಣವನ್ನ ಇಲ್ಲಿಯ ಮಕ್ಕಳಿಗೆ MD ಸೀಟ್ಗಳು ಸಹ ಇಲ್ಲಿಯ ಮಕ್ಕಳಿಗೆ ಸಿಗ್ಲಿಕ್ಕೆ ಅವಕಾಶ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.